ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ. ಇದನ್ನು ಫ್ರಿಡ್ಜ್ದಾಗ 3 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಟರು ಕೆಡಂಗಿಲ್ಲ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1/4 ಕಿಲೋ ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಬೆಲ್ಲದ ಪೌಡರ್, ಹುಣಸಿ, ಉಪ್ಪು, ಬೆಳ್ಳುಳ್ಳಿ, ಇಂಗು. ಕೆಂಪು ಮೆಣಸಿನ್ಕಾಯಿ ತುಂಬನ ಈ ರೀತಿ ತೆಗೆಯತ್ತೇನೆ. ಬಾಳ್ಗಿಗ ಕ್ಲೀನ್ ಮಾಡಿಟ್ಟಿದ್ದು ಹುಣಸಿ ಹಾಕಿ 2 ಚಮಚ ಎಣ್ಣೆ ಹಾಕಿ ಲೋ ಫ್ಲೇಮ್ದಾಗ ಫ್ರೈ ಮಾಡತ್ತೇನೆ. ಫ್ರೈ ಮಾಡಿ ಪ್ಲೇಟಿಗೆ ತೆಗೆಯತ್ತೇನೆ. 15-20 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಪ್ಲೇಟಿಗೆ ತೆಗೆಯತ್ತೇನೆ. ಎರಡು ಚಮಚೆ ಜೀರಿಗೆ ಹಾಕಿ ಫ್ರೈ ಮಾಡಿ ತೆಗೆಯತ್ತೀನಿ. ಕೆಂಪು ಮೆಣಸಿನ್ಕಾಯಿ ಹಾಕಿ 2 ಚಮಚ ಎಣ್ಣೆ ಹಾಕಿ ಲೋ ಫ್ಲೇಮ್ದಾಗ ಫ್ರೈ ಮಾಡತ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಆದ್ರೆ ಸಾಕು. ಎಲ್ಲ ಫ್ರೈ ಮಾಡಿಟ್ಟಿದ್ದನ್ನು ಮಿಕ್ಸರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 4-5 ಚಮಚ ಬೆಲ್ಲದ ಪೌಡರ್ ಹಾಕಿ ನೀರು ಹಾಕಲಾರ್ದ ಈ ರೀತಿ ಸಣ್ಣಂಗ ಗ್ರೈಂಡ್ ಮಾಡಿ ಇಟ್ಟೇನಿ. ಈಗ ಒಗ್ಗರಣೆ ಹಾಕತ್ತೀನಿ. ಬಾಳ್ಗಿಗ 3-4 ಚಮಚ ಎಣ್ಣೆ ಹಾಕಿ ಸಾಸಿವೆ, 1/4 ಚಮಚ ಇಂಗ್ ಹಾಕಿ ಗ್ರೈಂಡ್ ಮಾಡಿಟ್ಟಿದ್ದ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಾಕಿ ಲೋ ಫ್ಲೇಮ್ದಾಗ ಫ್ರೈ ಮಾಡತ್ತೀನಿ. ಈ ರೀತಿ ಆಗೋವರೆಗೂ ಫ್ರೈ ಮಾಡಬೇಕು. ಕೆಂಪು ಮೆಣಸಿನ್ಕಾಯಿ ಚಟ್ನಿ ದೋಸೆ, ಚಪಾತಿ, ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.